Hello everyone, I am 9th standard English teacher of MDES. Welcome you to our e-learning session. We hope you all enjoy this new method of teaching and learning. Dear students, today we are going to read a very interesting story. Are you curious to know what the story is about? Well, let me tell you, it is a magical and mysterious one. The Enchanted Pool, this is the chapter we are going to do today. Let me tell you something about the author of the story Enchanted Pool. The author of the Enchanted Pool is Chakravarti Raja Rajagopalachari, popularly known as Rajaji. Chakravarti Rajagopalachari avaru ee ondu gadya bhagavana andre ಈ ಎಂಚಾಂಟೆಡ್ ಪೂಲ್ ಗದ್ಯ ಭಾಗವನ್ನು ಬರೆದಿದ್ದಾರೆ ಮತ್ತು ಇವರು ರಾಜಾಜಿ ಎಂಬ ಹೆಸರಿನಿಂದ ಅವರು ತುಂಬಾ ಪ್ರಸಿದ್ಧವನ್ನು ಪಡೆದಿದ್ದಾರೆ. ಅವರು ಇ ವಾಸ್ ಎ ಗ್ರೇಟ್ ಪೇಟ್ರಿಯೋಟ್, ಪೇಟ್ರಿಯೋಟ್ ಅಂತಂದರೆ ಮಹಾನ್ ದೇಶಭಕ್ತರು, ಅಸಿಟ್ಯೂಟ್ ಪೊಲಿಟೀಷಿಯನ್ಸ್ ಅಂತಂದರೆ ಚತುರ್ನಾದ ರಾಜಕೀಯ ರಂಗದಲ್ಲೂ ಇದ್ದರು, ಮತ್ತು ಇನ್ಸಿಸಿವ್ ಥಿಂಕರ್ ಅಂತಂದರೆ ಫಾರ್ ಸೈಟೆಡ್ ದೂರದೃಷ್ಟಿ ಇರುವಂತಹ ಚಿಂತಕರು ಸಹ ಆಗಿದ್ದರು. ಓಕೆ, ಆ್ಯಂಡ್ ಈ ಆಲ್ಸೋ ಆಥರ್ ಆಫ್ ಮೆನಿ ಬುಕ್ಸ್. ಇವರು ಸುಮಾರು ಪುಸ್ತಕಗಳನ್ನು ಸಹ ರಚನೆ ಮಾಡಿದರು. ಈಸ್ ಪಾಪ್ಯುಲರ್ ಬುಕ್ಸ್ ಆರ್ ಆನ್ ಭಗವದ್ಗೀತಾ, ದ ಉಪನಿಷತ್, ರಾಮಾಯಣ ಆ್ಯಂಡ್ ಮಹಾಭಾರತ. ಇನ್ ಮಹಾಭಾರತ ಈ ಡಿಸ್ಪ್ಲೇಸ್ ಈಸ್ ಇನ್ವಿಟಬಲ್ ಫ್ಲೇರ್ ಫಾರ್ ಟೆಲಿಂಗ್ ಸ್ಟೋರೀಸ್ ಆ್ಯಂಡ್ ಅಪ್ಲೈಯಿಂಗ್ ದೇರ್ ಮಾರಲ್ ಪ್ರಿನ್ಸಿಪಲ್ಸ್ ಟು ಮಾಡರ್ನ್ ಟೈಮ್. ಓಕೆ, ರಾಮಾಯಣ ಅನ್ನೋ ಒಂದು ಇದು ಗದ್ಯಭಾಗವನ್ನು ನೋಡಿದಾಗ ಆ ಗದ್ಯಭಾಗದಲ್ಲಿ ಇನ್ವಿಟಬಲ್, ಇನ್ವಿಟಬಲ್ ಅಂದರೆ ಸರಿಸಾಟಿ ಇಲ್ಲ, ಅವ್ರು ಬರೆದಂತಹ ಶೈಲಿ ಇದೆಯಲ್ಲ, ಎಬಿಲಿಟಿ, ಅದು ಯಾರಿಗೂ ಸರಿಸಾಟಿ ಇಲ್ಲ. ಅಷ್ಟು ಚೆನ್ನಾಗಿ ಅವರು ಆ ಗದ್ಯಭಾಗವನ್ನು ರಚನೆಯನ್ನು ಮಾಡಿದ್ದಾರೆ. ಮತ್ತು ಮಾರಲ್ ಪ್ರಿನ್ಸಿಪಲ್ಸ್ ಅಂದರೆ ನೈತಿಕ ತತ್ವಗಳನ್ನು ಅಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಓಕೆ, ದ ಸ್ಟೋರಿ ದ ಎಂಚಾಂಟಿಂಗ್ ಪೂಲ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಗ್ರೇಟ್ ಎಪಿಕ್ ಮಹಾಭಾರತ. ಮೈ ಡಿಯರ್ ಚಿಲ್ಡ್ರನ್, ಯು ಆಲ್ ನೋ ದ ಮಹಾಭಾರತ. ಮಹಾಭಾರತ ಅಂದರೆ ಏನು ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಇಟ್ ಈಸ್ ಎ ಗ್ರೇಟ್ ಎಪಿಕ್. ವಾಟ್ ಈಸ್ ಎ ಎಪಿಕ್ ನಾವು? ಎಪಿಕ್ ಅಂದರೆ ಏನು? ಗ್ರೇಟ್ ಎಪಿಕ್ ಅಂತಂದರೆ ಎಪಿಕ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಮಹಾಕಾವ್ಯ. ಎಪಿಕ್ ಅಂದರೆ ಕನ್ನಡದಲ್ಲಿ ಮಹಾಕಾವ್ಯ ಅಥವಾ ಮಹಾಗ್ರಂಥ ಅಂತ ನಾವು ಹೇಳಬಲ್ಲೆವು. ಯು ಆಲ್ ನೋ ದಟ್ ವ್ಯಾಸ ಮಹರ್ಷಿಯವರು ಮಹಾಭಾರತವನ್ನು ಬರೆದಿದ್ದಾರೆ. ಲೆಟ್ ಮೀ ಆಸ್ ಒನ್ ಕ್ವಶನ್ ಸ್ಟೂಡೆಂಟ್ಸ್. ವಿ ನೋ ದಟ್ ಮಹಾಭಾರತ ಈಸ್ ಆನ್ ಎಪಿಕ್. ದೆರ್ ಈಸ್ ಒನ್ ಮೋರ್ ಗ್ರೇಟ್ ಎಪಿಕ್ ಆಫ್ ಅವರ್ ಕಂಟ್ರಿ, ಕ್ಯಾನ್ ಯು ನೇಮ್ ಇಟ್? Yes, it is Ramayana. Yes, Ramayana and Mahabharata are India's two great epics. Now, we will go back to Mahabharata. Mahabharata is a story between Kauravas and Pandavas, and sure, you might have heard of this story before itself. Alva, nimge Mahabharata, Kaurava mate Pandavara ಕತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಮತ್ತು ನೀವು ನಿಮ್ಮ ಅಜ್ಜಿ ತಾತಂದ್ರ ಆಗಿರ್ಬೋದು ಅಥವಾ ಸಿನಿಮಾ ರೂಪದಲ್ಲಾದರೂ ನೀವು ಅದನ್ನು ನೋಡೇ ನೋಡಿರ್ತೀರ. ಇಸ್ ನಾಟ್ ದ ಕೌರವಾಸ್ ಆ್ಯಂಡ್ ಪಾಂಡವಾಸ್ ವ್ಯಾರ್ ಕಸನ್ಸ್? ಕೌರವಾಸ್ ಮತ್ತು ಪಾಂಡವಾಸ್ ಅವರು ಕಸನ್ಸ್. ವಾಟ್ ಈಸ್ ಕಸನ್ಸ್? ಕಸನ್ಸ್ ಅಂತಂದರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳ ನಾವು ಕಸನ್ಸ್ ಅಂತ ಕರಿತೀವಿ. ಬಟ್ ದೇ ಆಲ್ಸೋ ಬಿಕೇಮ್ ರೈವಲ್ಸ್. ಕಸನ್ಸ್ ಅಲ್ಲದೇ ಅವರು ರೈವಲ್ಸು ಸಹ ಆಗಿದ್ದರು. ರೈವಲ್ಸ್ ಮೀನ್ಸ್ ವಾಟ್? ರೈವಲ್ಸ್ ಮೀನ್ಸ್ ನಥಿಂಗ್ ಬಟ್ ಪ್ರತಿಸ್ಪರ್ಧಿಗಳು. ಓಕೆ, ಯಾವುದ್ರಲ್ಲಿ ಅವರು ಪ್ರತಿಸ್ಪರ್ಧಿಗಳಾಗಿದ್ದರಪ್ಪ ಅಂತಂದರೆ ಟು ವಿನ್ ಓವರ್ ದ ಕಿಂಗ್ಡಮ್, ರಾಜ್ಯವನ್ನು ಗೆಲ್ಲೋದ್ರಲ್ಲಿ ಅವರು ಪ್ರತಿಸ್ಪರ್ಧಿಗಳನ್ನು ಆಗಿದ್ದರು. ದ ಕಿಂಗ್ಡಮ್ ರೈಟ್ಫುಲಿ ಬಿಲಾಂಗ್ ಟು ದ ಪಾಂಡವಾಸ್. ಈ ಕಿಂಗ್ಡಮ್ ಪಾಂಡವರಿಗೆ ಸಂಬಂಧಪಟ್ಟಿದ್ದು. ದ ಪಾಂಡವರ್ಸ್ ವ್ಯಾರ್ ದ ಸನ್ಸ್ ಆಫ್ ಕಿಂಗ್ ಪಾಂಡು. ಓಕೆ, ಪಾಂಡವರು ಯಾರು? ಪಾಂಡು ಮಹಾರಾಜನ ಮಕ್ಕಳು. ಓಕೆ, ದ ಕಿಂಗ್ ಪಾಂಡು ಆಸ್ ಟು ವೈಫ್ ಕುಂತಿ ಆ್ಯಂಡ್ ಮಾದರಿ. ಪಾಂಡು ಮಹಾರಾಜನಿಗೆ ಇಬ್ಬರು ಹೆಂಡತಿರಿದ್ದರು. ಅವ್ರು ಯಾರಪ್ಪ ಅಂತಂದರೆ ಕುಂತಿ ಮತ್ತು ಮಾದರಿ. ಯುಧಿಷ್ಠಿರ, ಭೀಮ ಆ್ಯಂಡ್ ಅರ್ಜುನ ವ್ಯಾರ್ ದ ಸನ್ಸ್ ಆಫ್ ಕುಂತಿ. ಯುಧಿಷ್ಠಿರ, ಯುಧಿಷ್ಠಿರ ಅಂದರೆ ಯಾರು? ಯುಧಿಷ್ಠಿರ ಅಂತಂದರೆ ನಥಿಂಗ್ ಬಟ್ ಧರ್ಮರಾಯನಿಗೆ ಇನ್ನೊಂದು ಹೆಸರೇ ಯುಧಿಷ್ಠಿರ ಅಂತ. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅವರನ್ನ ಧರ್ಮರಾಯ ಅಂತ ಹೇಳಿಲ್ಲ, ಯುಧಿಷ್ಠಿರ ಅಂತ ಲೇಖನ ಮಾಡಿದ್ದಾರೆ. ಯುಧಿಷ್ಠಿರ, ಭೀಮ ಆ್ಯಂಡ್ ಅರ್ಜುನ ವ್ಯಾರ್ ದ ಸನ್ಸ್ ಆಫ್ ಕುಂತಿ, ವೈಲ್ ನಕುಲ ಆ್ಯಂಡ್ ಸಹದೇವ ವ್ಯಾರ್ ದ ಸನ್ಸ್ ಆಫ್ ಮಾದರಿ. ಮಾದರಿಗೆ ಇಬ್ಬರು ಗಂಡು ಮಕ್ಕಳು, ಅವ್ರು ಯಾರಪ್ಪ ಅಂದರೆ ನಕುಲ ಮತ್ತು ಸಹದೇವ. ಕುಂತಿಗೆ ಮೂರು ಜನ ಗಂಡು ಮಕ್ಕಳು, ಅವರು ಯಾರಪ್ಪ ಅಂತಂದರೆ ಯುಧಿಷ್ಠಿರ, ಭೀಮ ಮತ್ತು ಅರ್ಜುನ. ಒನ್ಸ್ ದ ಕೌರವಾಸ್ ಇನ್ವೈಟೆಡ್ ಪಾಂಡವಾಸ್ ಟು ಪ್ಲೇ ಎ ಗೇಮ್ ಆಫ್ ಡಯಸ್.
ಓಕೆ, ಮೊದಲು ಒಂದು ಸತಿ ಏನು ಮಾಡಿದ್ರು, ಪಾಂಡವರು ಕೌರವರು ಪಾಂಡವರನ್ನು ಪಗಡೆ ಆಟಕ್ಕೆ ಆಹ್ವಾನ ಮಾಡಿದ್ರು. ವೈಲ್ ಪ್ಲೇಯಿಂಗ್ ಕೌರವಾಸ್ ಚೀಟೆಡ್ ಪಾಂಡವಾಸ್ ಆ್ಯಂಡ್ ಡಿಫೀಟೆಡ್ ದೇಮ್. ಆಟ ಆಡ್ತಾ ಆಡ್ತಾ ಕೌರವರು ಪಾಂಡವರಿಗೆ ಮೋಸವನ್ನು ಮಾಡಿ ಪಾಂಡವರನ್ನು ಸೋಲಿಸ್ಬಿಟ್ರು. ಆಸ್ ಎ ರಿಸಲ್ಟ್ ಆಫ್ ದಿಸ್ ದ ಪಾಂಡವಾಸ್ ಹ್ಯಾಸ್ ಟು ಲಿವ್ ಇನ್ ಎಕ್ಸೀಲ್ ಫಾರ್ 13 ಲಾಂಗ್ ಇಯರ್ಸ್ ಇನ್ ದ ಫಾರೆಸ್ಟ್. ಆಸ್ ಎ ರಿಸಲ್ಟ್ ಆಫ್ ದಿಸ್ ಅಂದರೆ ಇದರ ಪರಿಣಾಮವಾಗಿ ಪಾಂಡವರು ಏನು ಮಾಡಬೇಕಾಗಿತ್ತು, 13 ವರ್ಷಗಳ ಕಾಲ ಕಾಡಿನಲ್ಲಿ ವನವಾಸಕ್ಕೆ ಹೋಗಬೇಕಾಗಿತ್ತು. ದಿಸ್ ಸ್ಟೋರಿ ದ ಎಂಚಾಂಟೆಡ್ ಪೂಲ್ ಟೇಕ್ಸ್ ಪ್ಲೇಸ್ ಇನ್ ದ 12th ಇಯರ್ ಆಫ್ ಎಕ್ಸೀಲ್ ಇನ್ ದ ಫಾರೆಸ್ಟ್. ಈ ಸ್ಟೋರಿ ಎಂಚಾಂಟೆಡ್ ಪೂಲ್ ಇದು ಇಲ್ಲಪ್ಪ ಅಂತಂದರೆ 12 ವರ್ಷದಲ್ಲಿ ಒಂದು ದಿನ ನಡೆದಂಥ ಒಂದು ಸಣ್ಣ ಘಟನೆ. ಓಕೆ, ಅದೇನಾಯಿತು ಆ ಘಟನೆಯಲ್ಲಿ ಅಂತ ನಾವು ನೋಡೋಣ. ಡ್ಯೂರಿಂಗ್ ದಿಸ್ ಪೀರಿಯಡ್ ಪಾಂಡವಾಸ್ ಹ್ಯಾಡ್ ಟು ಕಾನ್ಸ್ಟೆಂಟ್ಲಿ ಮೂವ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಈ ಒಂದು ಅವಧಿಯಲ್ಲಿ ಪಾಂಡವರು ಕಾನ್ಸ್ಟೆಂಟ್ಲಿ ಅಂತಂದರೆ ನಿರಂತರವಾಗಿ ಮೂವ್ ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಾಡು ಒಳಗಡೆ ಅವರು ಜಾಗವನ್ನು ಬದಲಾಯಿಸಬೇಕಾಗಿತ್ತು. ವೈ ದೇ ವಾಂಟ್ ಟು ಡೂ ದಿಸ್? ಬಿಕಾಸ್ ಫಾರ್ ಸೇಫ್ಟಿ. ಸೇಫ್ಟಿ ಅಂತಂದರೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ಯಾಕೆ ರಕ್ಷಣೆ ಮಾಡ್ಕೋಬೇಕು ಅಂತಂದರೆ ಬಿಕಾಸ್ ವೈಲ್ಡ್ ಅನಿಮಲ್ಸ್ ಆಗಿರ್ಬೋದು, ಕ್ರೂರ ಪ್ರಾಣಿಗಳಾಗಿರ್ಬೋದು, ಅಥವಾ ನ್ಯಾಚುರಲ್ ಕ್ಯಾಲಮಿಟೀಸ್ ರೈನ್ ಆಗಿರ್ಬೋದು ಅಥವಾ ಹೆವಿ ಸನ್ ಆಗಿರ್ಬೋದು ಅಥವಾ ಚಿಲ್ ಆಗಿರ್ಬೋದು ಇಸ್ ನಾಟ್ ಇದನ್ನೆಲ್ಲ ಅವರು ಪ್ರೊಟೆಕ್ಟ್ ತಮ್ಮನ್ನು ರಕ್ಷಣೆ ಮಾಡ್ಕೋಬೇಕು. ದೆನ್ ಟು ಮೀಟ್ ದೇರ್ ಡೈಲಿ ನೀಡ್ಸ್. ಡೈಲಿ ನೀಡ್ಸ್ ಅಂತಂದರೆ ಅವರ ಬೇಕಾದಂಥ ಅಗತ್ಯದ ವಸ್ತುಗಳು, ಅದೇನು ಹೀಟಬಲ್ಸ್ ಆಗಿರ್ಬೋದು ಅಥವಾ ವಾಟರ್ ಆಗಿರ್ಬೋದು. ಅದು ಹೀಟಬಲ್ಸ್ ಅಂತಂದರೆ ಲೈಕ್ ಗೆಡ್ಡೆ ಗೆಣಸು ಅಥವಾ ಹಣ್ಣು ಹಂಪಳುಗಳು, ಆಮೇಲೆ ನೀರು ಎಲ್ಲಿರುತ್ತೆ ಆ ಜಾಗದಲ್ಲಿ ಅವರು ಹೋಗಿ ಸ್ವಲ್ಪ ದಿನ ವಾಸ್ತವವನ್ನು ಹೂಡಿ ಅಲ್ಲಿ ಅದು ಮುಗಿದ ನಂತರ ಬೇರೆ ಜಾಗಕ್ಕೆ ಹೋಗುವುದು ಅವರು ವಾಡಿಕೆ ಆಗಿತ್ತು. ಓಕೆ, ಲೈಕ್ ವೈಸ್ ವೈಲ್ ದೇ ಆರ್ ಪಾಂಡವಾಸ್ ಬ್ರದರ್ ವಾಂಡ್ರಿಂಗ್ ಡೀಪ್ ಇನ್ ಟು ದ ಫಾರೆಸ್ಟ್. ಆ ರೀತಿ ಡೀಪ್ ಇನ್ ಟು ದ ಫಾರೆಸ್ಟ್ ಅಂದರೆ ಕಾಡೊಳಗೆ ಹೋಗ್ತಾ ಹೋಗ್ತಾ ಇನ್ ಪರ್ಸ್ಯೂಟ್ ಆಫ್ ದ ಡಿಯರ್ ಅಂದರೆ ಒಂದು ಜಿಂಕೆಯನ್ನು ಅನ್ವೇಷಣೆ ಮಾಡ್ತಾ ಮಾಡ್ತಾ ಕಾಡು ಒಳಗಡೆ ಹೋಗ್ಬಿಟ್ರು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಥಿಂಕ್ ದಿಸ್ ಎನಫ್ ಫಾರ್ ದಿಸ್ ಫಸ್ಟ್ ಸೆಷನ್. ಥ್ಯಾಂಕ್ ಯು ವೆರಿ ಮಚ್. ಟಿಲ್ ವಿ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. ಬಾಯ್.